ಬಿಲ್ವ ರಸಾಯನದಿಂದ ನಮ್ಮ ಬೆಳೆಗಳಿಗೆ ತುಂಬಾ ಅನುಕೂಲ ಆಗಲಿದೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಅಂಶ ಇರುತ್ತದೆ ಈ ಪೊಟ್ಯಾಸಿಯಂ ನಮ್ಮ ಬೆಳೆಗಳಿಗೆ ತುಂಬಾ ಉಪಯುಕ್ತ ನಮ್ಮ ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ಮತ್ತು ಹೂ ಬಿಡುವ ಸಮಯದಲ್ಲಿ ಕಾಯಾಗುವ ಸಮಯದಲ್ಲಿ ಪೊಟ್ಯಾಸಿಯಂ ತುಂಬಾ ಅವಶ್ಯಕ ಇರುತ್ತದೆ ಈ ರೀತಿ ಬಿಲ್ವ ರಸಾಯನನ ನಾವು ಕೊಡೋದರಿಂದ ನಮ್ಮ ಬೆಳೆಗಳಿಗೆ ಪೊಟ್ಯಾಸಿಯಂ ಅಂಶ ಒದಗಿ ನಮ್ಮ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತವೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳ್ ಜೊತೆಗೆ ಸುರೇಶ್ ವಸ್ಮನ್ ಅವರು ಇದ್ದಾರೆ ನಾವು ಇವತ್ತು ಒಂದು ವಿಶೇಷವಾದಂತ ಟಾನಿಕ್ ಅನ್ನು ರೆಡಿ ಮಾಡೋಕೆ ವಿಡಿಯೋನ ಮಾಡ್ತಾ ಇದ್ದೀವಿ ಬಿಲ್ವ ರಸಾಯನ ಸುಮಾರು ವಿಡಿಯೋಗಳನ್ನು ಮಾಡಿದ್ದಾರೆ ಆದರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪದ್ಧತಿಯಲ್ಲಿ ಮಾಡೋದನ್ನ ತೋರಿಸಿದ್ದಾರೆ ಮತ್ತು ಒಬ್ಬೊಬ್ಬರು ಒಂದೊಂದು ಅನುಪಾತನ ಹೇಳ್ತಾ ಇದ್ದಾರೆ ನೀರು 20 ಲೀಟರ್ ಹಾಕಬೇಕು 30 ಲೀಟರ್ ಹಾಕಬೇಕು 50 ಲೀಟರ್ ಹಾಕಬೇಕು ಈ ರೀತಿ ಮತ್ತು ಸ್ಪ್ರೇ ಮಾಡೋದು ಕೂಡ ಒಬ್ಬೊಬ್ಬರು ಒಂದೊಂದು ಅನುಪಾತದಲ್ಲಿ ಸ್ಪ್ರೇ ಮಾಡೋ ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ನಾವು ಕೂಡ ಇದರ ಬಗ್ಗೆ ಸುಮಾರು ಜನರಿಗೆ ಚರ್ಚಿಸಿ ಇದರ ಬಗ್ಗೆ ವಿಷಯ ತಿಳ್ಕೊಂಡು ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಇವತ್ತು ಮಾಡ್ತಾ ಇರೋದು ಬಿಲ್ವ ರಸಾಯನ ಅಂದ್ರೆ ಬಿಲ್ವ ಪತ್ರೆ ಕಾಯಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೋಸ್ಕರ ಸುಮಾರು 100 ಕಿಲೋಮೀಟರ್ ವರೆಗೂ ಓಡಾಡಿ ಈ ಬಿಲ್ಪತ್ರೆ ಕಾಯಿಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಇವುಗಳನ್ನು 1 ಅನುಪಾತ 3 ಅನುಪಾತ 10 ಈ ಪ್ರಮಾಣದಲ್ಲಿ ನಾವು ಇವತ್ತು ಬಿಲ್ವ ರಸಾಯನನ ತಯಾರು ಮಾಡ್ತಾ ಇದ್ದೀವಿ ಅಂದ್ರೆ 1 ಕೆಜಿ ಬೆಲ್ಲಕ್ಕೆ 3 ಕೆಜಿ ಈ ಬಿಲ್ವ ಪತ್ರೆಯ ಒಳಗೆ ಇರುವಂತ ಗೊಜ್ಜು ಮತ್ತು 10 ಲೀಟರ್ ನೀರು ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ದೀವಿ ಬನ್ನಿ ಇದನ್ನ ರೆಡಿ ಮಾಡೋಣ ಮುಂಚೆಗೆ ನಾವು 1 ಕೆಜಿ ಅಷ್ಟು ಸಾವಯವ ಬೆಲ್ಲನ ತಗೊಂಡಿದ್ದೀವಿ ನೋಡಬಹುದು ಇಲ್ಲಿ ಸಾವಯವ ಬೆಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಇದರ ಮೇಲೆ ಲೇಬಲ್ ಕೂಡ ಇದೆ ಹಾಗಾಗಿ ನಾವು ಇದನ್ನ ತಂದಿದ್ದೀವಿ ಸಾವಯವ ಬೆಲ್ಲ ನಮ್ಮ ಭಾಗದಲ್ಲಿ ಸಿಗೋದು ಕಡಿಮೆ ಈ ರೀತಿ ಲೇಬಲ್ ಹಾಕಿ ಕಳಿಸಿದ್ದಾರೆ ಆರ್ಗಾನಿಕ್ ಅಂತ ಹೇಳಿ ಅದಕ್ಕೆ ಇದನ್ನ ಬಳಸ್ತಾ ಇದ್ದೀವಿ ನೀವು ಕೂಡ ಆದಷ್ಟು ಒಳ್ಳೆಯ ಸಾವಯವ ಬೆಲ್ಲ ಬಳಸಿದ್ರೆ ಉತ್ತಮ ಆಗಿರ್ತದೆ 1 ಕೆಜಿ ಅಷ್ಟು ಬೆಲ್ಲನ ತಗೊಂಡಿದ್ದೀವಿ ಇದನ್ನ ಕರಸ್ಕೊತೀವಿ ನೋಡಿ ಈ ರೀತಿಯಾಗಿ ಇದರೊಳಗಿನ ಗುಜ್ಜನ್ನೆಲ್ಲ ತೆಗೆದಿದ್ದೀವಿ ಬಿಲ್ಪತ್ರೆ ಹಣ್ಣಿನ ಒಳಗಿರುವಂತ ಗುಜ್ಜನ್ನೆಲ್ಲ ತೆಗೆದಿದ್ದೀವಿ ಸಾಮಾನ್ಯವಾಗಿ ಈ ಬಿಲ್ಪತ್ರೆ ಹಣ್ಣಿನಲ್ಲಿ ಶರಬತ್ ಕೂಡ ಮಾಡ್ತಾರೆ ಒಂದ ಸತಿ ನಮ್ಮ ಗುರುಗಳೊಬ್ಬರು ಇದರಿಂದ ಶರಬತ್ ಅನ್ನು ಕುಡಿಸಿದ್ರು ತುಂಬಾ ಚೆನ್ನಾಗಿರುತ್ತದೆ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಇದರಲ್ಲಿ ಶರಬತ್ ಮಾಡಬೇಕಾದ್ರೆ ಕಾಯಿ ತಾಜಾ ಇರಬೇಕು ಅಂದ್ರೆ ಹಣ್ಣಾಗಿರೋದಿರಬೇಕು ತಾಜಾ ಇರಬೇಕು ಆಮೇಲೆ ಓಪನ್ ಮಾಡಿದಾಗ ಈ ಹಿಂದುಗಡೆ ಬೂಸ್ಟ್ ಬಂದಿರೋ ತರ ಆಗಿರುತ್ತದೆ ಆ ತರ ಇದ್ರೆ ಮಾತ್ರ ಮಾಡಬಾರದು ಆರೋಗ್ಯಕ್ಕೆ ಹಾನಿ ಆಗ್ತದೆ ಅದನ್ನ ಬಿಟ್ಟು ಈ ರೀತಿ ಕೆಂಪಿರೋದ್ರಿಂದ ನಾವು ಶರಬತ್ ಅನ್ನು ಮಾಡ್ಕೊಂಡು ಕುಡಿಬಹುದು ತುಂಬಾ ಉಪಯುಕ್ತ ಇರ್ತದೆ ನಾನು ಗುಜ್ಜನ್ನ ಒಂದ್ ಕಡೆ ಹಾಕೊಂಡಿದ್ದೀನಿ ಮತ್ತು ಈ ಸಿಪ್ಪೆನ ಒಂದ್ ಕಡೆ ಹಾಕೊಂಡಿದ್ದೀನಿ ಈ ಸಿಪ್ಪೆಯನ್ನು ಕೆಲಸಕ್ಕೆ ತಗೊಳ್ಬಹುದು ಅದು ಯಾವ ರೀತಿ ಅಂತ ಮುಂದೆ ಹೇಳ್ತೀನಿ ಬನ್ನಿ ಈಗ ಇದನ್ನ ಚೆನ್ನಾಗಿ ಕಿವುಚ್ಕೊಳ್ಳೋಣ ಈ ರೀತಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ನಾವು 3 ಕೆಜಿ ಅಷ್ಟು ಈ ಗುಜ್ಜನ್ನ ತಗೊಂಡಿದ್ದೀವಿ 1 ಕೆಜಿ ಅಷ್ಟು ಬೆಲ್ಲನ ತಗೊಂಡಿದ್ದೀವಿ ಇದಕ್ಕೆ 10 ಲೀಟರ್ ನೀರನ್ನ ಸೇರಿಸ್ತೀವಿ ನಾನು ಈ ಬಿಲ್ವ ರಸಾಯನನ ರೆಡಿ ಮಾಡೋದು ಎರಡು ವಿಧದಲ್ಲೂ ತೋರಿಸ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಎಲ್ಲಾನು ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಸಾಮಾನ್ಯವಾಗಿ ಈ ರೀತಿ ಬಿಲ್ವ ರಸಾಯನ ಮಾಡಿ 90 ದಿನಗಳವರೆಗೂ ಇದನ್ನ ಇಡಬೇಕಾಗುತ್ತದೆ ಅದೇ ರೀತಿ 15 ದಿನದಲ್ಲೂ ಕೂಡ ನಾವು ಬಿಲ್ವ ರಸಾಯನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅದರ ಬಗ್ಗೆನೂ ಮುಂದೆ ಹೇಳ್ತೀನಿ ನೋಡಿ ಇದರ ಈ ಕಂಟೈನರ್ ಅನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಕಿವುಚ್ಕೋಬೇಕು ನಾವು 1 ಕೆಜಿ ಅಷ್ಟು ಬೆಲ್ಲನ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಇದನ್ನು ಸೇರಿಸ್ತೀವಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬಿಲ್ವ ರಸಾಯನದಿಂದ ನಮ್ಮ ಬೆಳೆಗಳಿಗೆ ತುಂಬಾ ಅನುಕೂಲ ಆಗಲಿದೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಅಂಶ ಇರುತ್ತದೆ ಈ ಪೊಟ್ಯಾಸಿಯಂ ನಮ್ಮ ಬೆಳೆಗಳಿಗೆ ತುಂಬಾ ಉಪಯುಕ್ತ ನಮ್ಮ ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ಮತ್ತು ಹೂ ಬಿಡುವ ಸಮಯದಲ್ಲಿ ಕಾಯಾಗುವ ಸಮಯದಲ್ಲಿ ಪೊಟ್ಯಾಸಿಯಂ ತುಂಬಾ ಅವಶ್ಯಕ ಇರುತ್ತದೆ ಈ ರೀತಿ ಬಿಲ್ವ ರಸಾಯನನ ನಾವು ಕೊಡೋದರಿಂದ ನಮ್ಮ ಬೆಳೆಗಳಿಗೆ ಪೊಟ್ಯಾಸಿಯಂ ಅಂಶ ಒದಗಿ ನಮ್ಮ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತವೆ
ಮತ್ತು ಹೂ ಪ್ರಮಾಣ ಜಾಸ್ತಿ ಆಗ್ತದೆ ಗಿಡಗಳಲ್ಲಿ ಮತ್ತು ಕಾಯಿ ಕಲರ್ ಆಗಲಿ ಆಕಾರ ಆಗಲಿ ತುಂಬಾ ಚೆನ್ನಾಗಿ ಬರ್ತದೆ ಅಷ್ಟೇ ಅಲ್ಲದೆ ಗಿಡಗಳ ಬೆಳವಣಿಗೆ ಗಿಡಗಳ ತೊಂಗೆಗಳು ಕೂಡ ತುಂಬಾ ಚೆನ್ನಾಗಿ ಬರ್ತವೆ ಈ ರೀತಿಯಾಗಿ ನಮ್ಮ ಬೆಳೆಗಳಿಗೆ ಪೊಟ್ಯಾಶಿಯಂ ತುಂಬಾ ಅವಶ್ಯ ಇರುವಂತ ಔಷಧಿ ಅದನ್ನ ನಾವು केमिकल तंदु स्प्रे बदलो रीति बिल्वपत्र कायगळिंद रेडी माड्कोबहुदु मत्तु उत्तम फलितांशन पड़ीबू इदर बग्गे सुमार जन ऐदारे इदर अनुभवनु होंदिद्दारे नीवु कूड इदन्न तयारिसिकोळ्ळि मत्तु उत्तम फलितांशन पड़ीरि ईग चेन्नागि मिक्स माड्कोंडिद्दीवि इदक्के नावु 10 लीटरनष्टु नीरन्न सेरिस्तीवि ನೋಡಿ ಇದಕ್ಕೆ 10 ಲೀಟರ್ ನೀರನ್ನ ಹಾಕಿದೀವಿ ಇದಕ್ಕೆ ಕ್ಯಾಪ್ ಅನ್ನ ಹಾಕಿ ಏರ್ ಟೈಟ್ ಮಾಡಬೇಕು ಈ ರೀತಿ ಏರ್ ಟೈಟ್ ಮಾಡಿ ಇದನ್ನ 90 ದಿನಗಳವರೆಗೂ ಹೀಗೆ ಇಡಬೇಕು ನೆರಳಲ್ಲಿ ಇಡಬೇಕು ಆ ರೀತಿ 90 ದಿನ ಇಟ್ಟಾಗ ಇದರಲ್ಲಿ ಎಲ್ಲಾನು ಬೆಲ್ಲ ಮತ್ತು ಈ ಬಿಲ್ಪತ್ರೆ ಗೊಜ್ಜು ಎರಡು ಸೇರ್ಕೊಂಡು ಉತ್ತಮವಾದ ಪೊಟ್ಯಾಶ್ ರೆಡಿ ಆಗ್ತದೆ ಈ ಪೊಟ್ಯಾಶ್ ಅನ್ನ ನಾವು ಕೇವಲ 1 ಲೀಟರ್ ಗೆ 1 ml ಈ ಅಂತದ ಬೆಳೆ ಇದ್ದಾಗ ನಾವು 1 ಲೀಟರ್ ಗೆ ಕೇವಲ 1 ml ಹಾಕಿ ಸಿಂಪಣೆ ಮಾಡಬಹುದು ಸ್ವಲ್ಪ ಜಾಸ್ತಿ ದೊಡ್ಡದಾದಾಗ ನಾವು 2 ml ಹಾಕಬಹುದು ಮತ್ತೆ ಬಹುವಾರ್ಷಿಕ ಬೆಳೆಗಳು ಇದ್ದರೆ 3 ml ಹಾಕಬಹುದು ಈ ರೀತಿ 1 ರಿಂದ 3 ml ನಮ್ಮ ಬೆಳೆಯ ವಯಸ್ಸಿನ ಅಂತರದ ಮೇಲೆ ನಾವು ಇದನ್ನ ಬಳಸಿಕೊಳ್ಳಬಹುದು ಈ ರೀತಿ ಬಳಸೋದ್ರಿಂದ ನಮ್ಮ ಬೆಳೆಯಲ್ಲಿ ಉತ್ತಮವಾದ ಫಲಿತಾಂಶನ ನಮಗೆ ಸಿಗುತ್ತದೆ ಇದು ಒಳ್ಳೆ ಪವರ್ಫುಲ್ ಆದಂತ ಪೊಟ್ಯಾಶ್ ಇದರಲ್ಲಿ ರೆಡಿ ಆಗೋದ್ರಿಂದ ಈ ರೀತಿಯಾಗಿ ನಾವು ಬಿಲ್ವ ರಸಾಯನನ ತಯಾರಿಸಿಕೊಂಡು ಬಳಸಿಕೊಳ್ಳಬಹುದು ಮತ್ತು ಈ ಸಿಪ್ಪೆ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ ಬೆಲ್ಲ ಮತ್ತು ಬಿಲ್ಪತ್ರೆ ಕಾಯಿಯಿಂದ ಮಾಡಿದ್ರೆ 90 ದಿನ ಟೈಮ್ ಬೇಕಾಗುತ್ತದೆ 90 ದಿನದಲ್ಲಿ ಇದು ಸಂಪೂರ್ಣವಾಗಿ ರೆಡಿ ಆಗುತ್ತದೆ ಅದೇ ನಮಗೆ ಇನ್ನು ಬೇಗ ಬೇಕು ಫಾಸ್ಟ್ ಆಗಿ ರೆಡಿ ಆಗಬೇಕಂದ್ರೆ ನಾವು OWDC वेस्ट डीकंपोजर कूड़ बेग ई बिल्व रसायन सवयव पोटाशन तैयारबू अदूति हेतनी ना 50 लीटर वेस्ट डीकंपोजर रेडिया OWDC तेजक अदे 10 के जी अस्टु बिल्पत्रे कायगळन्न अरे इन गोज्जु मत्तु सिप्पे एरडन्नु चूर माडि वेस्ट डीकंपोजर हाकबेकु हाकि 15 दिनगळवरेगू ಅದನ್ನ ಬೆಳಗ್ಗೆ ಸಾಯಂಕಾಲ ಕೋಲ್ನಿಂದ ತಿರುಗಿಸ್ತಾ ಇರಬೇಕು 15 ದಿನ ಆದಮೇಲೆ ನಮಗೆ ಇದೇ ರೀತಿಯ ಪೊಟ್ಯಾಶ್ ರೆಡಿ ಆಗ್ತದೆ ಅದನ್ನ ನಾವು ಒಂದು ಪಂಪಿಗೆ 1/2 ಲೀಟರ್ ನಿಂದ 1 ಲೀಟರ್ ವರೆಗೆ ಅಂದ್ರೆ ನಮ್ಮ ಬೆಳೆಯ ಅಂತರದ ಮೇಲೆ ನಮ್ಮ ಬೆಳೆಯ ವಯಸ್ಸಿನ ಅಂತರದ ಮೇಲೆ 1/2 ಲೀಟರ್ ನಿಂದ 1 ಲೀಟರ್ ವರೆಗೆ ಒಂದು ಪಂಪಿಗೆ ಹಾಕಿ ಸಿಂಪಣೆ ಮಾಡಬಹುದು ಮತ್ತು 20% ಭೂಮಿಗೆ ಕೊಡಬಹುದು ಈ ರೀತಿಯಾಗಿ ನಾವು ಬಿಲ್ವ ರಸಾಯನವನ್ನ ಆರ್ಗಾನಿಕ್ ಪೊಟ್ಯಾಶ್ ಅನ್ನ ಎರಡು ಪದ್ಧತಿಯಲ್ಲಿ ತಯಾರು ಮಾಡೋದನ್ನ ತಿಳಿಸಿದಿನಿ ನೀವು ಕೂಡ ಇದನ್ನ ರೆಡಿ ಮಾಡ್ಕೊಳ್ಳ್ರಿ ಮತ್ತು ಉತ್ತಮವಾದ ಫಲಿತಾಂಶನ ಪಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ನೀವು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿದೆ ಅಂತ ಹೇಳ್ತಾ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ